ಎನ್ ಎಸ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ. ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದಾರೆ. ಗಡಿ ಪ್ರದೇಶವಾದ ಬೆಳಗಾವಿ ಜಿಲ್ಲೆಯಲ್ಲೂ ಕನ್ನಡ ಹಾಗೂ ಮರಾಠಿ ಭಾಷಿಕರು ಬಹಳ ಸಂತೋಷದಿಂದ ಆಚರಿಸುತ್ತಾ ಬಂದಿದ್ದಾರೆ. ಕೆಲವು ಪಟುಬಿದ್ದ ಜನರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಬ ಹೆಸರಿನ ಸಂಘಟನೆಯ ಸದಸ್ಯರು ಕರ್ನಾಟಕದ ಮರಾಠಿ ಭಾಷಿಕರ ಮೇಲೆ ದೌರ್ಜನ್ಯವನ್ನು ಮಾಡುತ್ತಿದ್ದಾರೆ ಹಾಗೂ ಮರಾಠಿ ಭಾಷೆಗಳ ಮನದಲ್ಲಿ ವಿಷಬೀಜ ಬಿತ್ತುವ ಉದ್ದೇಶದಿಂದ ಕರಾಳ ದಿನವನ್ನು ಆಚರಿಸುತ್ತಾರೆ. ನವೆಂಬರ್ 1ನೇ ತಾರೀಕು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಆಚರಿಸುವ ಕರಾಳ ದಿನಕ್ಕೆ ಅನುಮತಿ ನೀಡಬಾರದು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಕೂಡಲೇ ನಿಷೇಧಿಸಬೇಕೆಂದು ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಮಂಜುಳಾ ಹಾಗೂ ಸುಬ್ರಹ್ಮಣ್ಯ ಶಾನ್ಭೋಗ್ ಹಾಗೂ ಮಂದಗೆರೆ ಕಲಾ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಂದಗೆರೆ ರಾಮ್ಕುಮಾರ್ ಉಪಸ್ಥಿತರಿದ್ದರು. ಕರ್ನಾಟಕರಿಗೆಲ್ಲರಿಗೂ ನಮಸ್ಕರಿಸುತ್ತಾ, ಈ ದಿನ ನಾವು ಏನು ಪುರಭವನದ ಬಳಿ ಸೇರಿದ್ದೀವಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ವತಿಯಿಂದ ಅಂತ ಹೇಳಿದ್ರೆ, ಮಹಾರಾಷ್ಟ್ರದ ಏಕೀಕರಣ ಸಮಿತಿ ಅಂತ ಏನು ಒಂದು ಕೆಟ್ಟ ಹುಳು ನಮ್ಮ ನಾಡದಲ್ಲಿ ಹುಟ್ಟಿಕೊಂಡಿದೆ. ಆ ಕೆಟ್ಟ ಹುಳುವಿನಿಂದ ನಮ್ಮ ಇಡೀ ಕರ್ನಾಟಕದ ಒಂದು ಒಳ್ಳೆಯ ಮನಸ್ಸುಗಳು ಕಲ್ಮಶಗೊಳ್ತಾ ಇದೆ. ಅದಕ್ಕೋಸ್ಕರ ಈ ಅಧಿನಾನ ತೆರೆಕೊಂಡು ಸಂಸ್ಥಾಪಕ ಅಧ್ಯಕ್ಷರಾದಂಥ ಆಯುಬ್ ಫಿರಾಜ್ರಾದವರ ಒಂದು ಸಾರಥ್ಯದಲ್ಲಿ ಇಡೀ ಕರ್ನಾಟಕದಾದ್ಯಂತ ನಾವು MVA ಸಂಘಟನೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ ಏನು ಸಂಘಟನೆ ಇದೆ, ಆ ಸಂಘಟನೆಯನ್ನು ಈಗ ಕೂಡಲೇ ನಮ್ಮ ರಾಜ್ಯ ಸರ್ಕಾರದಿಂದ ವಜಾಗೊಳಿಸಬೇಕು. ನಮ್ಮ ಕನ್ನಡ ಹೃದಯಗಳಿಗೆ ನೋವು ಮಾಡ್ತಕ್ಕಂಥ ನಾಡದ್ರೋಹಿಗಳನ್ನು ಈ ನಮ್ಮ ಕರ್ನಾಟಕದಿಂದ ಕಿತ್ತೊಗೆಯಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕದಾದ್ಯಂತ ಪ್ರತಿ 28 ಜಿಲ್ಲೆಗಳು ನಮ್ಮ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ಕಟ್ಟಾಳುಗಳು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಪ್ರತಿ ಜಿಲ್ಲೆ ಮುಖಾಂತರಗಳ ಒಂದು ರಾಜ್ಯ ಸರ್ಕಾರಕ್ಕೆ ಹೋಗ್ತಿದೆ. ಇವತ್ತು ನಾವು ಬೆಂಗಳೂರಲ್ಲಿ ಇವತ್ತು ಏನೋ ಅಂದ್ಕೊಂಡಿದ್ದೀವಿ, ನಾವು ಸುದಾ ಮಣ್ಣ ಜಿಲ್ಲಾಧಿಕಾರಿ ಮುಖಾಂತರ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಮುಖಾಂತರ ನಮ್ಮ ಈ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ವತಿಯಿಂದ ನಾವು ಒಂದು ಅರ್ಜಿ ಕೊಡ್ತಾ ಇದ್ದೀವಿ. ನಾವು ಈ ಮೂಲಕ ಸಂಘಟನೆ ವಜಾಗೊಳಿಸಬೇಕು. ತಾವು ಮಾಧ್ಯಮಿತ್ತಮೆಲ್ಲ ಸಹಕರಿಸಿ ನಮಗೆ ನಾಡದ್ರೋಹಿಗಳು ಯಾರೆಲ್ಲ ಇದ್ದಾರೆ ಅವನನ್ನು ನಮ್ಮ ಕರ್ನಾಟಕದಿಂದ ಬಳಿದಟ್ಟಬೇಕು. ಮುಂಬರುವ ನವೆಂಬರ್ 16ನೇ ತಾರೀಕು ಏನಿದೆ ಕನ್ನಡ ರಾಜ್ಯೋತ್ಸವವನ್ನು ನಾವು ಒಂದು ಅದ್ಧೂರಿಯಾಗಿ ಆಚರಿಸ್ತಾನೆ ಬರ್ತಾ ಇದ್ದೀವಿ. ಆದರೆ ಅವರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಅಂದವುಳ್ಳ ಮುಖಕ್ಕೆ ಮಸಿ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಮಸಿ ಬಳಸ್ಕೊಳ್ಳೋಕ್ಕೆ ನಾವು ಸಿದ್ಧರಿಲ್ಲ. ನಾವು ಹೇಡಿಗಳೆಲ್ಲ ನಾವು ಕರ್ನಾಟಕದವರು, ನಾವು ಕನ್ನಡದ ಕಟ್ಟಾಳು, ಕನ್ನಡ ನೆಲ ಜಲ ನಾಡು ನುಡಿ ಭಾಷೆ ಸದಾ ಸಿದ್ಧರಾಗಿರ್ತೀವಿ. ನೀವು ಕರಾಳ ದಿನ ಆಚರಣೆಗೆ ಬಂತು ಅಂತಂದರೆ ಅವತ್ತೊಂದು ದಿನ ಬೇರೆ ಪರಿಣಾಮ ಬೀರ್ತದೆ. ಇದಕ್ಕೆ ರಾಜ್ಯ ಸರ್ಕಾರ ಗಮನ ವಹಿಸಬೇಕು ಅಂತ ನಾವು ಈ ಮೂಲಕ MVA ಸಂಘಟನೆಗೆ ಎಚ್ಚರಿಕೆ ಕೊಡುತ್ತಾ ರಾಜ್ಯ ಸರ್ಕಾರವನ್ನು ನಾವು ಗಮನ ಸೆಳೀತಾ ಇದ್ದೀವಿ. MVA ಸಂಘಟನೆ ಈ ಕೂಡಲೇ ವಜಾಗೊಳಿಸಬೇಕು. MVA ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಹೇಳಿ ಧಿಕ್ಕಾರ, ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಹೇಳಿ ಧಿಕ್ಕಾರ, ಮಹಾರಾಷ್ಟ್ರ ಏಕೀಕರಣ ಸಮಿತಿನ ಈ ಕೂಡಲೇ ವಜಾಗೊಳಿಸಿ. ಎಲ್ಲ ಕನ್ನಡಿಗರಿಗೆ ಇವತ್ತಿನ ದಿನ ಏನು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ವತಿಯಿಂದ ಹಾಗೂ ಅಯ್ಯೂಬ್ ಪೀರ್ಜಾದೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅಯ್ಯೂಬ್ ಪೀರ್ಜಾದೆಯವರ ಸಾರಿತ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನು ನಮ್ಮ ಎಲ್ಲ ಸ್ನೇಹಿತರು ಹಾಗೂ ಸಹೋದರಿಯರು ಸಹೋದರರು ಎಲ್ಲ ಸೇರಿ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಹುಳ ನಮ್ಮ ಕರ್ನಾಟಕದಲ್ಲಿ ಉಟ್ಕೊಂಡಿದೆ ಅಂಥ ಹುಳನ ನಮ್ಮ ರಾಜ್ಯದಿಂದ ಕಿತ್ತು ಒಗೆಯಬೇಕನ್ನೋ ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ಏನು ನಾವೆಲ್ಲ ಕನ್ನಡಿಗರು ಒಂದು ಕನ್ನಡದ ಧ್ವನಿಯಾಗಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನು ಒಬ್ಬ ಕನ್ನಡಿಗನ ಸೇನಾನಿಯಾಗಿ ಕನ್ನಡದ ಸೈನಿಕನಾಗಿ ಇವತ್ತಿನ ದಿನ ಆ ಹುಳನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಭಾಷೆ ಬಗ್ಗೆ ಆಗಲಿ ಕನ್ನಡ ನಾಡು ನುಡಿ ಬಗ್ಗೆ ನಮ್ಮ ಕರ್ನಾಟಕದ ಕಡೆ ಯಾರು ಕಣ್ಣೆತ್ತಿ ನೋಡೋದಕ್ಕೂ ಸಹ ಭಯಪಡ್ತಾರೆ. ಆದ್ದರಿಂದ ಇವತ್ತಿನ ದಿನ ಏನಿದೆ ನಮ್ಮ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ವತಿಯಿಂದ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ಏನು ನಾವು ಬೆಂಗಳೂರು ಜಿಲ್ಲಾಧಿಕಾರಿ ವತಿಯಿಂದ ಮುಖಾಂತರ ಕರ್ನಾಟಕದ ಘನವೆತ್ತ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳವರೆಗೂ ನಮ್ಮ ಈ ಮನವಿಯನ್ನೊಂದು ಸಲ್ಲಿಸಿಬಿಟ್ಟು ಮುಂದಿನ ದಿನಗಳಲ್ಲಿ ಈ ಏನು MIA ಸಂಸ್ಥೆ ಸಂಘ ಸಂಸ್ಥೆ ಏನಿದೆ ಮಹಾರಾಷ್ಟ್ರ ಏಕೀಕರಣ ಸಂಘ ಸಂಸ್ಥೆ ಏನಿದೆ ಇದನ್ನು ರದ್ದುಪಡಿಸಲಿಲ್ಲ ಅಂದರೆ ಇದೇ ರೀತಿಯಾಗಿ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನು ಉಗ್ರ ಹೋರಾಟ ನಡೆಸ್ತೀವಿ ಅಂತ ಹೇಳಿಬಿಟ್ಟು ಈ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ನನ್ನೊಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ. ನಾನು ಸುಬ್ರಹ್ಮಣ್ಯ ಶಾನ್ಭೋಗ್, ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ
ಸಂಸ್ಥಾಪಕ ಅಭ್ಯಾಸದ ಆಯುಬ್ ಫ್ರೇಜ್ ಅವರ ಮೂಲಕ ನಾವು ಕರ್ನಾಟಕ ವಿಶ್ವಮಾನ್ಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಈ ದಿನ ಬೆಂಗಳೂರಿನಲ್ಲಿ ಮಾತ್ರ ಇಲ್ಲ, ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಪ್ರತಿ ಜಿಲ್ಲೆಯಲ್ಲಿ ಈ ದಿನ ಸಂಘಟನೆ ನಡೆಯುತ್ತಿದೆ. ಇದು ನಮ್ಮದು MES ನಾವು ಹೊರದೋಡಿಸಬೇಕು. ಯಾರ ಬಾಯಿನಲ್ಲಿ ಕೇಳಿದರೂ ನವಂಬರ್ 1 MES ಬರುತ್ತಾರೆ ಅಂದರು, ಯಾವ ಕಾರಣಕ್ಕೂ ನಾವು ಬೇರೆಯವರಿಗೆ ನಮಗೆ ಕರ್ನಾಟಕದಲ್ಲಿ ಅಲೋ ಮಾಡಲು ನಾವು ಇಷ್ಟಪಡುವುದಿಲ್ಲ. ಎರಡನೆಯದಾಗಿ ನಾವು ನಮ್ಮ ಕರ್ನಾಟಕಕ್ಕೆ ನಮ್ಮ ಪ್ರಾಮುಖ್ಯತೆ ಮೊದಲಾಗಿರಬೇಕು. ಇದನ್ನು ನಾವು ಮನೆಯ ಸಲ್ಲಿಸಿಕೊಂಡು ಇದನ್ನು ನಿಮ್ಮ ವಾಹಿನಿಯ ಮೂಲಕ ಮತ್ತು ನಮ್ಮ ಮಂತ್ರಿಗಳಿಗೂ ಸಹ ಮತ್ತು ನಮ್ಮ ಈ ಮೂಲಕ ಯಾರು ಇದನ್ನು ಮುತುವರ್ಜಿ ಮಾಡಿಕೊಳ್ಳಿದ್ರೆ ಅವ್ರ ಮೂಲಕ ವಹಿಸಬೇಕಾಗಿ ತಮ್ಮನ್ನು ಕೇಳುತ್ತೇವೆ. ಯಾವುದೇ ಕಾರಣಕ್ಕೂ ನಾವು ಕನ್ನಡವನ್ನು ಬಿಡುವುದಿಲ್ಲ. ನಾವು ಕರ್ನಾಟಕದ ವಿಶ್ವ ನಿರ್ಮಾಣ ಸೇನೆ ವತಿಯಿಂದ ಹೋರಾಡುತ್ತೇವೆ ಮತ್ತು ನಮಗೆ ನ್ಯಾಯ ಸಿಗುವವರೆಗೂ ನಾವು ಇದನ್ನು ಹೀಗೆ ಕಂಟಿನ್ಯೂ ಮಾಡಿಬಿಟ್ಟು ನಾವು ಮುಂದುವರಿಸುತ್ತೇವೆ. ಇನ್ನಷ್ಟು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ NS TV.